ಸಂಚಿಕೆ 15 ಸಾಲಮೇಳ ಸಂಗ್ರಾಮದ ಮುಂದುವರಿದ ಭಾಗ ಜನಾರ್ದನ ಪೂಜಾರಿ ತಮಿಳುನಾಡಿನ ಧರ್ಮಾಪುರಿ ಎಂಬ ಊರಿಗೆ ಸಾಲಮೇಳಕ್ಕೆ ಆಗಮಿಸಿದಾಗ ಡಿಎಂಕೆ ಅವರು ಗೋ ಬ್ಯಾಕ್ ಪೂಜಾರಿ ಅಂತ ಕಪ್ಪು ಬಾವುಟ ಹಿಡಿದು ಪ್ರತಿಭಟಿಸುತ್ತಾ ದೊಣ್ಣೆಯೊಂದಿಗೆ ಮಾರ್ಗಕ್ಕೆ ತಡೆಯೊಡ್ಡಿದ್ದರು ಪೂಜಾರಿ ಮಾತ್ರ ಎದೆಗುಂದದೆ ಕಾರಿನಿಂದ ಇಳಿದು ಏನೆಂದು ವಿಚಾರಿಸಿದಾಗ ಇಲ್ಲಿ ಸಾಲಮೇಳ ಮಾಡಬಾರದು ಹಿಂದಕ್ಕೆ ಹೋಗಿ ಇಲ್ಲದಿದ್ರೆ ಕೈಕಾಲು ಮುರಿತೇವೆ ಎಂದು ಬೆದರಿಸಿದರು ಆಗ ಪೂಜಾರಿ ಸಾಲ ಕೊಡುವಾಗ ನೀವು ಯಾವ ಪಕ್ಷ ಜಾತಿ ಧರ್ಮ ಅಂತ ಕೇಳಿ ಕೊಡ್ತೇವಾ ನಾವು ಸಾಲ ಕೊಡುವುದು ಬಡವರಿಗೆ ಮನೆ ಇಲ್ಲದವರಿಗೆ ಮಾತ್ರ ನಿಮ್ಮ ಪಕ್ಷದಲ್ಲೂ ಬೇರೆ ಜಾತಿ ಧರ್ಮದವರು ಇದ್ದಾರೆ ನೀವೇ ಬಂದು ಕಣ್ಣಾರೆ ನೋಡಿ ಇವತ್ತು 50,000 ಜನರಿಗೆ ಸಾಲ ನೀಡಲು ಹೋಗ್ತಾ ಇದ್ದೇನೆ ನೀವು ತಡೆದ್ರೆ ಆ ಪಾಪ ನಿಮಗೆ ತಟ್ಟುತ್ತದೆ ಎಂದಾಗ ಇಷ್ಟಕ್ಕೆ ಸುಮ್ಮನಾದ ಆ ಗುಂಪಿನ ಮುಖಂಡರು ಬೇಡಬೇಡ ಬನ್ನಿ ಸಾಲ ನೀಡಿ ಎಂದು ಸ್ವಾಗತಿಸುತ್ತಾ ಸಾಲ ಮೇಳದಲ್ಲಿ ಭಾಗವಹಿಸಿದರು ಆಗ ಪೂಜಾರಿ ಅವರ ಕೈಯಿಂದಲೂ ಸಾಲ ಕೊಡಿಸಿದಾಗ ಪೂಜಾರಿ ವಾಳ್ಗೆ ಎಂದು ಘೋಷಣೆ ಕೂಗಿದರಲ್ಲದೆ ಕೆಲವರಂತೂ ಕಾಲಿಗೆ ಬಿದ್ದು ಕ್ಷಮೆ ಕೋರಿದರು ಮುಂದೆ ಆಂಧ್ರಪ್ರದೇಶದ ಮೆಹಬೂಬ್ ನಗರದಲ್ಲಿ 50,000 ಜನರಿಗೆ ಸಾಲ ನೀಡಲು ಹೊರಟಿದ್ದಾಗ ದುರ್ಘಟನೆಯೊಂದು ಸಂಭವಿಸಿತು ಅದೇನೆಂದರೆ ಅಲ್ಲಿಯೂ ಸಹ ಗೋ ಬ್ಯಾಕ್ ಪೂಜಾರಿ ಎಂಬ ಬೊಬ್ಬೆ ಪ್ರತಿಭಟನೆಯೊಂದಿಗೆ ಗುಂಪಿನಲ್ಲಿದ್ದ ಯಾರೋ ಪೂಜಾರಿ ಹೊಟ್ಟೆಗೆ ಚೂರಿಯಿಂದ ಇರಿದಾಗ ರಭಸದಿಂದ ರಕ್ತ ಚಿಮ್ಮಿತು ಆಗ ಎಸ್ಪಿ ಜಿಲ್ಲಾಧಿಕಾರಿಗಳೆಲ್ಲ ದಿಗಿಲಾಗಿ ಓಡೋಡಿ ಬಂದು ಸರ್ ನೀವು ಆಸ್ಪತ್ರೆಗೆ ದಾಖಲಾಗಿ ಎಂದಾಗ ಅದರ ಪ್ರಶ್ನೆಯೇ ಇಲ್ಲ ಸತ್ತರೆ ಇಲ್ಲಿಯೇ ಸಾಲ ನೀಡಿಯೇ ಸಾಯುತ್ತೇನೆ ಅದಕ್ಕೆ ನಾನೇ ಜವಾಬ್ದಾರಿ ಎಂದಾಗಲೂ ರಕ್ತ ಒಸರುತ್ತಲೇ ಇತ್ತು ಅವರ ಪ್ರಾಣಕ್ಕೆ ಅಪಾಯವಿದ್ದರೂ ಲೆಕ್ಕಿಸದೆ ಬಡವರಿಗೆ ಸಾಲ ನೀಡಿದರಲ್ಲದೆ ನಡೆದ ಘಟನೆಯನ್ನೆಲ್ಲ ಸಭೆಯಲ್ಲಿ ವಿವರಿಸಿದಾಗ ಎಲ್ಲರೂ ಕಣ್ಣೀರು ಹಾಕಿದರು ಈ ರೀತಿ ಸಾಲ ವಿತರಿಸಿದ ಬಳಿಕವೇ ಆಸ್ಪತ್ರೆಗೆ ದಾಖಲಾದಂತಹ ಧೀಮಂತ ವ್ಯಕ್ತಿತ್ವ ನಮ್ಮ ಪೂಜಾರಿಯವರದ್ದು ಹೀಗೆ ದೇಶದೆಲ್ಲೆಡೆ ಸಾಲಮೇಳದ ಸಂಗ್ರಾಮವೇ ನಡೆದು ಭಾರೀ ಪ್ರತಿಭಟನೆಗಳು ದೇಶವ್ಯಾಪಿ ಹರಡಿ ಪೂಜಾರಿಗೆ ಭಾರೀ ವಿರೋಧ ವ್ಯಕ್ತವಾಯಿತು ಪೂಜಾರಿ ದೇಶದ ಆರ್ಥಿಕತೆಯನ್ನ ಹಾಳು ಮಾಡುತ್ತಿದ್ದಾರೆ ಎಂದು ಪಾರ್ಲಿಮೆಂಟಿನಲ್ಲಿ ಪ್ರತಿಭಟಿಸಿದಾಗ ಪೂಜಾರಿ ಉತ್ತರ ಕೊಡ್ತಾ ಇರಬೇಕಾದ್ರೆ ಪ್ರತಿಪಕ್ಷದವರು ವಾಗ್ದಾಳಿ ನಡೆಸಿದ್ರು ಆಗ ಇಂದಿರಾ ಗಾಂಧಿ ಎದ್ದು ನಿಂತು ಮೇಜಿಗೆ ಬಡಿದು ಹೌದು ಸಾಲ ನೀಡುತ್ತೇವೆ ಈ ದೇಶದ ಒಂದು ಪಂಗಡಕ್ಕೆ ಮಾತ್ರ ಸಾಲ ಮೇಳ ಸೀಮಿತವಾಗಿಲ್ಲ ಎಲ್ಲಾ ಜಾತಿ ಧರ್ಮದ ಬಡವರಿಗೆ ಸಾಲ ಸಿಗಬೇಕಾಗಿದೆ ಪೂಜಾರಿಯವರು ಇಷ್ಟೊಂದು ಉತ್ತಮ ಕಾರ್ಯ ಮಾಡಿಕೊಂಡು ಹೋಗ್ತಿರುವಾಗ ಅವರ ಪ್ರಾಮಾಣಿಕತೆ ದಕ್ಷತೆಯನ್ನ ನೀವು ಮೆಚ್ಚಿಕೊಳ್ಳಬೇಕಾಗಿತ್ತು ಆದರೆ ಬ್ಯಾಂಕ್ ದಿವಾಳಿ ಮಾಡ್ತಿದ್ದಾರೆ ಜಾಮೀನು ಇಲ್ಲದೆ ಸಾಲ ನೀಡುತ್ತಿದ್ದಾರೆ ಎಂದು ಹೇಳ್ತಾ ಇರುವಿರಿ ಬಡವರಿಗೆ ಯಾರು ಜಾಮೀನು ನೀಡುತ್ತಾರೆ ಬಡವರು ಪಡೆಯುವ ಸಾಲಕ್ಕೆ ಈ ಇಂದಿರಾ ಗಾಂಧಿಯೇ ಜಾಮೀನು ಎಂದು ಏರು ಧ್ವನಿಯಲ್ಲಿ ಪೂಜಾರಿಗೆ ಬೆಂಬಲ ನೀಡುತ್ತಾ ಪ್ರತಿಯಾಗಿ ಉತ್ತರಿಸಿದ್ರಂತೆ ಹೀಗೆ ದೇಶಾದ್ಯಂತ ಸಾಲ ಮೇಳದ ಸಂಗ್ರಾಮದಲ್ಲಿ ವಿರೋಧ ಸಂಕಷ್ಟಗಳನ್ನ ಎದುರಿಸಿಕೊಂಡು ಮುನ್ನಡೆದ್ರು ಮಂಗಳೂರಿನಲ್ಲೂ ಸಹ ಪ್ರತಿಭಟನೆ ಮಾಡಿದ್ರು ಕೆಲವು ಸ್ಥಳಗಳಲ್ಲಿ ಹಿಂದಕ್ಕೆ ಹೋಗದಿದ್ರೆ ಕೊಲೆ ಮಾಡುತ್ತೇವೆ ಎಂದು ಧಮಕಿ ಹಾಕಿದಾಗಲೂ ಓಡಲಿಲ್ಲ ಒಂದೇ ಒಂದು ಕಡೆಗಳಲ್ಲಿ ಯಾರಿಂದಲೂ ಒಂದು ಲೋಟ ನೀರನ್ನು ಪಡೆಯದೆ ಪ್ರಯಾಣಿಸುವಾಗ ಸದಾ ನೀರನ್ನ ತಾವೇ ಒಯ್ಯುತ್ತಿದ್ರು ಹಗಲಿಡೀ ಬಿಸ್ಕೆಟ್ ಮಾತ್ರ ತಿಂದು ರಾತ್ರಿ ಮಾತ್ರ ಊಟ ಮಾಡುವ ಪರಿಪಾಠವಾಗತೊಡಗಿತ್ತು ಹೀಗೆ ಒಂದು ದಿನ ಮಧ್ಯಪ್ರದೇಶದ ಸಂಸದರಾದ ಮಾಧವರಾವ್ ಸಿಂಧ್ಯಾರ ಕ್ಷೇತ್ರದಲ್ಲಿ ಸಾಲಮೇಳ ಇದ್ದಾಗ ಮಧ್ಯಾಹ್ನದ ಊಟಕ್ಕೆ ನಮ್ಮ ಅರಮನೆಗೆ ಬರಬೇಕು ಎಂದು ಸಿಂಧ್ಯಾ ಆಹ್ವಾನಿಸಿದಾಗಲೂ ಇಲ್ಲ ನೀವು ಊಟ ಮಾಡಿ ಬನ್ನಿ ಅಲ್ಲಿ ಜನ ಬಿಸಿಲಿನಲ್ಲಿ ಕಾಯುತ್ತಿದ್ದಾರೆ ನಾನು ಎಲ್ಲೂ ಬರೋದಿಲ್ಲ ಅಂತ ಹೇಳಿದಾಗ ಮಹಾರಾಜರಾದ ಸಿಂಧ್ಯಾ ಅರಮನೆಗೆ ಹೋಗದೆ ಪೂಜಾರಿ ಕೊಟ್ಟ ಎರಡು ಬಿಸ್ಕೆಟ್ ತಿಂದು ನೀರು ಕುಡಿದರು ಕೊನೆಗೆ ಸಾಲ ಮೇಳದ ಕಾರ್ಯಕ್ರಮ ಮುಗಿದಾಗ ರಾತ್ರಿ 3 ಗಂಟೆ ಆಗಿದ್ರಿಂದ ನಾಯಕರೆಲ್ಲ ಮನೆಗೆ ದಾರಿ ಹಿಡಿದಾಗಿತ್ತು ಈ ಸಂದರ್ಭ ಪೂಜಾರಿ ಕಾರಿನ ಹೆಡ್ಲೈಟ್ ಬೇರೆ ಕುಖ್ಯಾತ ಚಂಬಲ್ ಕಣಿವೆಯ ದರೋಡೆಕೋರರಿರುವ ಪ್ರದೇಶದಲ್ಲಿ ಹಾಳಾಯಿತು ಆಗ ಕಾರಿನಲ್ಲಿ ಪೂಜಾರಿ ಬಿಟ್ಟರೆ ಪಿಎ ಮತ್ತು ಡ್ರೈವರ್ ಮಾತ್ರ ಆಗಿನ ಕಾಲದಲ್ಲಿ ಪೈಲಟಿಂಗ್ ಸೆಕ್ಯೂರಿಟಿ ವಾಹನ ಇರದ ಕಾರಣ
ಭಯಾನಕ ಕಣಿವೆಯಲ್ಲಿ ಇವರ ಕಾರಿನ ಎದುರುಗಡೆ ಹೋಗ್ತಾ ಇದ್ದ ಲಾರಿಯೊಂದನ್ನ ಹಿಂಬಾಲಿಸಿಕೊಂಡು ಅದರ ಬೆಳಕಿನ ಸಹಾಯದಿಂದ ಕಾರನ್ನ ಚಲಾಯಿಸುತ್ತಾ ಬೆಳಗಾಗುವಾಗ ವಿಮಾನ ನಿಲ್ದಾಣ ತಲುಪಿ ದೆಹಲಿಗೆ ಹೊರಟರು. ಅವತ್ತು ಕಾರಿನ ಹೆಡ್ಲೈಟ್ ಇಲ್ಲದ ಕಾರಣ ಕಣ್ಣು ಮುಚ್ಚಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿತ್ತು. ಹೀಗೆ ದೇಶದ ಮೂಲೆ ಮೂಲೆಯಾದ ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯ ಪರ್ವತದವರೆಗೆ, ಗುಜರಾತಿನಿಂದ ಅಂಡಮಾನ್ ನಿಕೋಬಾರ್ ಗುಡ್ಡಗಾಡು ಪ್ರದೇಶಗಳವರೆಗೆ ಸಾಲಮೇಳಗಳು ನಡೆದವು. ಸತತವಾಗಿ 6 ವರ್ಷ 2 ತಿಂಗಳು ಇಡೀ ದೇಶವನ್ನೇ ಸುತ್ತಿದಾಗ ಪೂಜಾರಿಯವರ ಪರಿಶ್ರಮವನ್ನ ಅರ್ಥ ಮಾಡಿಕೊಂಡಿದ್ದವರು ಇಂದಿರಾ ಮತ್ತು ರಾಜೀವ್ ಗಾಂಧಿ ಮಾತ್ರ. ಹಾಗಾಗಿ ಈ ಸಾಲ ಮೇಳವನ್ನ ಇಂದಿರಾರವರ ಪಕ್ಷ ಮಾಡ್ತಾ ಇದೆ ಎಂದು ದಿಟ್ಟವಾಗಿ ಹೇಳಿಕೊಂಡು ಬರ್ತಾ ಇದ್ರು. ವಿರೋಧ ಪಕ್ಷದವರು ಕೂಡ ಪೂಜಾರಿಯವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಆದರೆ ಏನು ಮಾಡುವುದು, ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲುತ್ತದೆ, ನಮಗೆ ಸ್ಥಿರತೆ ಇಲ್ಲದಂತೆ ಮಾಡುತ್ತಿದ್ದಾರೆ, ಅದೇ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದೇವೆ ಎಂದು ಹೇಳ್ಕೊಳ್ತಾ ಇದ್ರಂತೆ. ಮಣಿಪುರದಲ್ಲಿ ಒಬ್ಬಳು ವಿಧವೆ ಮುದುಕಿ ತರಕಾರಿ ವ್ಯಾಪಾರ ಮಾಡಲೆಂದು ತನಗೆ 2,000 ರೂಪಾಯಿ ಸಾಲ ಕೊಡಿ ಅಂತ ಬ್ಯಾಂಕಿಗೆ ಹೋಗಿ ವಿನಂತಿಸಿ ಗೋಗರೆದಾಗ ಮ್ಯಾನೇಜರ್ ಸಾಲ ಕೊಡುವುದನ್ನ ನಿರಾಕರಿಸಿ ಹೊರಗೆ ನಡಿ ಎಂದು ನಿರ್ದಾಕ್ಷಿಣ್ಯವಾಗಿ ಗದರಿದ್ರು. ಆಗ ಧೈರ್ಯದಿಂದ ಮುದುಕಿ ನಾನು ಪೂಜಾರಿ ಸಾಹೇಬ್ರಿಗೆ ಹೇಳ್ತೇನೆ ಎಂದಾಗ ಮ್ಯಾನೇಜರ್ ಹೆದರಿ ಕೂಡಲೇ ಸಾಲ ನೀಡಿದ ಘಟನೆಯ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಹೀಗೆ ಮಂತ್ರಿ ಪೂಜಾರಿಯವರ ಹೆಸರನ್ನ ಕೇಳಿದ್ರೆ ದೇಶಾದ್ಯಂತ ಬ್ಯಾಂಕಿನವರಿಗೆ ಭಯವಿತ್ತು. ಕೆಲವು ಕಾಲ ಆದಾಯ ತೆರಿಗೆ ವಿಭಾಗ, ಕಸ್ಟಮ್ಸ್, ಎಕ್ಸಸೈಸ್ ಕೂಡ ಇವರ ಕೈಯಲ್ಲಿ ಇದ್ದುದರಿಂದ ಪಾರ್ಲಿಮೆಂಟ್ನಲ್ಲಿ ಕೇಳುವ 20 ಪ್ರಶ್ನೆಗಳಲ್ಲಿ 18 ಪ್ರಶ್ನೆಗಳು ಇವರ ವಿಭಾಗವಾಗಿದ್ದವು. ಅದಕ್ಕೆ ಪೂಜಾರಿ ಉತ್ತರಿಸುತ್ತಿದ್ದ ರೀತಿ ನೋಡಿ ಹಿಂದೂಸ್ತಾನ್ ಟೈಮ್ಸ್ ಪೂಜಾರಿ ಮಾತನಾಡುವಾಗ ಶಕುಂತಳಾ ದೇವಿ ಅಂಕಿಅಂಶಗಳನ್ನ ನೀಡುವಂತೆ ಕಂಪ್ಯೂಟರ್ ಮಾತನಾಡಿದಂತೆ ಆಗುತ್ತೆ ಅಂತ ವಿಮರ್ಶೆ ಬರೆದ್ರು. ಪೂಜಾರಿಯವರ ಪ್ರಾಮಾಣಿಕತೆ, ನಿಷ್ಠೆ, ದಕ್ಷತೆ, ಪರಿಶ್ರಮ ಮತ್ತು ಬದ್ಧತೆ, ಹಾಗೆ ಸಹಾಯ ಮಾಡಲೇಬೇಕೆನ್ನುವ ನಿರ್ದಿಷ್ಟ ಛಲದಿಂದ ಸಾಲ ಮೇಳವನ್ನ ದೇಶದೆಲ್ಲೆಡೆ ಅನುಷ್ಠಾನ ಮಾಡಲು ಪ್ರಮುಖ ಕಾರಣವಾಯಿತು. ಪೂಜಾರಿ ಪ್ರಕಾರ ರಾಜಕೀಯ ಅಧಿಕಾರ ಕೊಟ್ಟಿರೋದು ಜನರೇ. ಜನಪ್ರತಿನಿಧಿಗಳಿಗೆ ಅಧಿಕಾರ ಸಿಕ್ಕಿದಾಗ ದುರುಪಯೋಗಿಸದೆ ಜನರ ಸೇವೆಗಾಗಿ ಸದುಪಯೋಗಿಸಿಕೊಳ್ಳಬೇಕು. ಪೂಜಾರಿ ಬಡತನದ ತಳಮಟ್ಟದ ಕಷ್ಟ ಅನುಭವಿಸಿದ್ರಿಂದ ಸಾಲ ಮೇಳ ಯಶಸ್ವಿಯಾಯಿತು. ಪೂಜಾರಿ ಯಾವ ಪ್ರತಿರೋಧಕ್ಕೂ ಜಗ್ಗದೆ ಬಗ್ಗದೆ ಮಾತಿಗೆ ನಿಂತರಂತೂ ಜನರು ಸ್ತಬ್ಧವಾಗಿ ಕೇಳುತ್ತಾ ಕಣ್ಣುಗಳಲ್ಲಿ ನೀರು ಮಡುಗಟ್ಟುತ್ತಾ ಇತ್ತು. ಸಾಲ ಮೇಳದ ಪ್ರತಿ ಸಭೆಯಲ್ಲೂ ಲಕ್ಷಾಂತರ ಮಂದಿ ಬಡವರು ಸೇರ್ತಾ ಇದ್ದು ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲೂ ಅಲ್ಲದೆ ದೇಶದ ಒಟ್ಟು 25 ಕೋಟಿ ಜನರಿಗೆ ಸಾಲವನ್ನ ವಿತರಿಸಿದಂತ ಧೀಮಂತ ನಾಯಕ ಅಂದ್ರೆ ಅದು ನಮ್ಮ ಪೂಜಾರಿ. ಸಾಲ ಮೇಳದೊಂದಿಗೆ ಸಣ್ಣ ಉದ್ದಿಮೆಗಳಿಗೂ ಸಾಲ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದರಿಂದ ಬ್ಯಾಂಕಿನವರು ಇನ್ನಷ್ಟು ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಎಂಬ ದೃಷ್ಟಿಕೋನದಿಂದ ಪ್ರತಿಭಟನೆ ಮಾಡಿದ್ರು. ಹೀಗೆ ಸಿಮ್ಲಾದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ಸಿಬ್ಬಂದಿಗಳು ಬಂದ್ ಮಾಡಿ ಮುಷ್ಕರ ಹೂಡಿದಾಗ ಬ್ಯಾಂಕ್ ಯಾವಾಗ ತೆರೆದು ಕಾರ್ಯನಿರ್ವಹಿಸುತ್ತೋ ಅನ್ನೋದನ್ನ ಗಮನಿಸಿದ ಅಲ್ಲಿನ ಜನರು ಠೇವಣಿ ಹಣ ವಾಪಸ್ ಮಾಡದ ಕಾರಣ ಮರು ಪ್ರತಿಭಟನೆ ಮಾಡಿದ್ರು. ಜನರು ಕೊನೆಗೆ 1 ವಾರದವರೆಗೆ ಕಾದು ವಿಧಿ ಇಲ್ಲದೆ ಬ್ಯಾಂಕ್ ಸಿಬ್ಬಂದಿ ಓಡಾಡುವಂತಹ ಮನೆ ಪಕ್ಕದ ಪೊದರುಗಳಲ್ಲಿ ನಿಂತು ಸರಿಯಾಗಿ ಹಿಡಿದು ಬಾರಿಸಿದ್ರು. ಹೀಗೆ ಜನರೇ ದಂಗೆ ಎದ್ದಿದ್ರಿಂದ ಯಾರಿಗೂ ಏನು ಮಾಡಲು ಸಾಧ್ಯವಾಗದೆ ಮರುದಿನ ಪ್ರತಿಭಟನೆ ನಿಲ್ಲಿಸಿ ಕೆಲಸ ಆರಂಭಿಸಿದರು. ಸಾಲ ನೀಡುವುದಲ್ಲದೆ ಸಾಲ ಪಡೆಯುವ ಜನರ ಹತ್ರ 1,000 ಸಾಲ ಕೊಡ್ತಾರೆ, ಅದರಲ್ಲಿ 1 ಸಬ್ಸಿಡಿ, 1 ಬಡ್ಡಿ, ಸಾಲ ಕೊಡುವಾಗ ಯಾರಾದರೂ ಹಣ ಕೇಳಿದ್ದಾರಾ ಅಂತ ಪ್ರಶ್ನೆ ಹಾಕಿದ್ರಿಂದ ಲಂಚ ತೆಗೆದುಕೊಂಡವರನ್ನ ಜನರು ಹಿಡ್ಕೊಂಡು ಬರ್ತಿದ್ರು. ಆಂಧ್ರಪ್ರದೇಶದಲ್ಲಿ NTR ಸರ್ಕಾರ ಹಾಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಭಯಂಕರವಾಗಿ ವಿರೋಧಿಸುತ್ತಾ ಪ್ರತಿಭಟಿಸುತ್ತಾ ಮುಂದೆ ಸಾಲಗಳಿಗೆ ತಹಸೀಲ್ದಾರರ ಸಹಕಾರವಿಲ್ಲದಂತೆ ಮಾಡಿದರು. ಪೂಜಾರಿ ಅದನ್ನೇ ಅಸ್ತ್ರವನ್ನಾಗಿಸಿ ರಾಜ್ಯ ಸರ್ಕಾರ ಬಡವರಿಗೆ ಸಾಲ ನೀಡೋದನ್ನ ವಿರೋಧಿಸ್ತಾ ಇದೆ ಎಂದು ಭಾಷಣದಲ್ಲಿ ಹೇಳಿಕೊಂಡಾಗ ಜನರ ಬೆಂಬಲ ಮಾತ್ರ ಅಭೂತಪೂರ್ವವಾಗಿತ್ತು. ಇದೇ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು MV ಕಾಮತ್ರ ಮೂಲಕ ಪೂಜಾರಿ ವಿರುದ್ಧ ಪುಸ್ತಕ ಬರೆಸಿ ಪ್ರಕಟಿಸಿ ದೇಶಾದ್ಯಂತ ಹಂಚಿರುವ ಪುಸ್ತಕ ಪಾರ್ಲಿಮೆಂಟಿನ ಲೈಬ್ರರಿಯಲ್ಲಿ ಈಗಲೂ ಲಭ್ಯವಿದೆ.
ಆದರೂ ಛಲಬಿಡದ ಪೂಜಾರಿ ಸಾಲಮೇಳ ಮಾಡುತ್ತಾ 50,000 ಹಿಡಿದು 1,00,000 ಜನರು ಆ ಸಂದರ್ಭದಲ್ಲಿ ಸೇರ್ತಾ ಇದ್ರು. ಮಂಗಳೂರಿನಲ್ಲಿ ಒಟ್ಟು 66,000 ಮಹಿಳೆಯರಿಗೆ, ಬೆಂಗಳೂರಿನಲ್ಲಿ 1.6 ಲಕ್ಷ ಜನರಿಗೆ ಸಾಲ ನೀಡಿದ ಇತಿಹಾಸವೇ ಇದೆ. ಬೆಂಗಳೂರಿನ ಪೆರೇಡ್ ಗ್ರೌಂಡ್ನಲ್ಲಿ ಸಾಲ ನೀಡುವಾಗಲೂ ವಿರೋಧ ಪಕ್ಷದವರು ಪೂಜಾರಿಗೆ ಮುರ್ದಾಬಾದ್ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಾ ಕೈಯಲ್ಲಿ ದೊಡ್ಡ ದೊಣ್ಣೆಗಳನ್ನು ಹಿಡಿದು ಗಲಾಟೆ ಮಾಡುತ್ತಾ 2,000 ರಿಂದ 3,000 ಮಂದಿ ಧಾವಿಸಿದ್ರು. ಆಗ ಪೊಲೀಸ್ ಕಮಿಷನರ್ ಜಾಗೃತರಾಗುತ್ತಾ ಅಲ್ಲಿಗೆ ಹೋಗುವುದು ಬೇಡ, ನಿಮ್ಮನ್ನ ಕೊಲ್ತಾರೆ ಸರ್ ಎಂದು ಎಚ್ಚರಿಸಿದ್ರು. ಅದಾಗಲೇ ಪ್ರತಿಭಟನಾಕಾರರು ಗ್ರೌಂಡ್ಗೆ ಹೋಗದ ಹಾಗೆ ಸಂಚು ರೂಪಿಸಿದ್ರಿಂದ ಜನರ ಎದುರು ಸ್ಟೂಲ್ ಅನ್ನ ಇಟ್ಟು ಅದರ ಮೇಲೆ ನಿಂತುಕೊಂಡು, ನಾನು ಏನು ಮಾಡುತ್ತಿದ್ದೇನೆ ಗೊತ್ತಿದೆಯಾ ನಿಮಗೆ? ಸಾಲ ಪಡಿತಾ ಇರುವವರು ಯಾರು? ನಿಮ್ಮ ತಂಗಿ ತಾಯಿಯೇ ಆಗಿರಬಹುದು. ಸಾಲ ನೀಡಬೇಕಾದ್ರೆ ಕೇವಲ ಒಳ್ಳೆಯ ಉದ್ದೇಶದಿಂದ ದುರ್ಬಲರಿಗೆ ಶಕ್ತಿ ಕೊಡುವ ಕೆಲಸ ಮಾಡಿದ್ರೆ ಅಡ್ಡ ಬರ್ತೀರಾ? ಏನು, ನಾನು ಓಟು ಕೊಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರದ ಕಾರ್ಯಕ್ರಮ ಜನರಿಗೆ ಮುಟ್ಟಬೇಕು, ತನ್ನೊಂದಿಗೆ ತಾವೆಲ್ಲರೂ ಕೂಡಿ ಬನ್ನಿ ಎಂದಾಗ ಪೂಜಾರಿಗೆ ಜೈಕಾರ ಕೂಗುತ್ತಾ ಲಕ್ಷಾಂತರ ಮಂದಿಗೆ ಸಾಲ ವಿತರಿಸಿದ ನಂತರ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ರಾಜಸ್ಥಾನದಲ್ಲಿ ಒಮ್ಮೆ ಸಾಲ ಮೇಳದಲ್ಲಿ ಭಾಗವಹಿಸಿದಾಗ ಸಂಸದರು ಶಾಸಕರು ಇದ್ರು. ರಾಜಸ್ಥಾನದಲ್ಲಿ ವಿಪರೀತ ಬಿಸಿಲು, ಶೆಕೆ, ಬೇಸಿಗೆ ಕಾಲ ಬೇರೆಯಾಗಿತ್ತು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಳಿತಿರುವ ಸಂಸದರೊಬ್ಬರು ಟೇಬಲ್ ಮೇಲೆ ಇಟ್ಟ ನೀರನ್ನ ಘಟಘಟನೆ ಕುಡಿಯಲು ಆರಂಭಿಸಿದ್ರು. ಆಗ ಪೂಜಾರಿ ತಡೆದು, ಎದುರು ನೋಡಿ, ಬಿಸಿಲಿನಲ್ಲಿ 2-3 ಗಂಟೆಗಳ ಕಾಲ ನೀರಿಲ್ಲದೆ ಲಕ್ಷಾಂತರ ಮಂದಿ ಕಾಯ್ತಾ ಇದ್ದಾರೆ, ಅವರಿಗೆ ನೀರು ಕೊಟ್ಟಿದ್ದೀರಾ ನೀವು ಎಂದು ಪ್ರಶ್ನಿಸಿದಾಗ ಕಂಗೆಟ್ಟ ಸಂಸದರು ಪೂಜಾರಿ ಹೇಳಿದ ಮಾತನ್ನ ಮೈಕಿನಲ್ಲಿ ಪುನರುಚ್ಚರಿಸಿದಾಗ ಪೂಜಾರಿಯವರಿಗೆ ಜನರೆಲ್ಲ ಘೋಷಣೆ ಕೂಗಿದರು. ಮುಂದಿನ ಸಂಚಿಕೆಯಲ್ಲಿ ಪೂಜಾರಿಯವರ ನೆಚ್ಚಿನ ಅರ್ಥ ಖಾತೆ ಬೇರೆ ಖಾತೆಗೆ ಯಾಕೆ ಬದಲಾಯಿತು ಅನ್ನೋ ಕುತೂಹಲ, ಜೊತೆಗೆ ಅವರ ರಾಜಕೀಯದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿರೀಕ್ಷಿಸಿ.